ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತಪ್ಪ. ಎಲ್ಲೋ ಹೋಗಿ ನೀವು ಬೆಂಗಳೂರಲ್ಲಿ ಯಾವ ಸೆಕ್ಯೂರಿಟಿ ಹತ್ರ ಹೋಗಿ ಕನ್ನಡನೇ ಬರೋದಿಲ್ಲ. ಈ ಟೋಲ್ಗೇಟಲ್ಲೂ, ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾ ಇದ್ದೀನಿ, ಟೋಲ್ಗೇಟಲ್ಲೂ ಕೂಡ ಅದೇ ಹಣೆ ಬರ. ಕೊನೆಗೂ ಒದ್ದಾಡಿಕೊಂಡು ಏರ್ಪೋರ್ಟ್ ತಲುಪ್ದಂಗೆ ಆಯಿತು. ಬೆಳಗ್ಗೆ 4 ಗಂಟೆ ಸುಮಾರು, ಮನೆ ಬಿಟ್ಟಿದ್ದು ಕನಿಷ್ಠ ಪಕ್ಷ 2:30 ಆಗಿತ್ತು. ಟ್ರಾಫಿಕ್ ಇಲ್ಲ ಅಂದ್ಕೊಂಡ್ವಿ, ಏನೇನೋ ಕರ್ಮಕಾಂಡಗಳು ಆಗಿಬಿಟ್ಟು ಬೆಂಗಳೂರನ್ನು, ಅಂದರೆ ಬೆಂಗಳೂರು ಏರ್ಪೋರ್ಟನ್ನು ತಲುಪಿದೀವಪ್ಪ. 4 ಗಂಟೆ ಸುಮಾರು, ಹೆಂಗಿರುತ್ತೆ ಬೆಂಗಳೂರು ಏರ್ಪೋರ್ಟು ಸ್ವಲ್ಪ ನಿಮ್ಗೆ ತೋರಿಸ್ಬಿಡೋಣ. ಆದರೆ ಸ್ನೇಹಿತರೆ, ಒಂದು ಕೆಟ್ಟ ಕನಸು ಬಿದ್ದುಬಿಟ್ಟಿತ್ತು. ನಿದ್ದೆ ಬರ್ತಾ ಇರಲಿಲ್ಲ ಯಾವುದೇ ಕಾರಣಕ್ಕೊಂದು. 1/2 ಗಂಟೆ ಮಲಗೋಣ ಅಂತ ನಿದ್ದೆ ಮಾಡಿದ್ರೆ, ಇವತ್ತು ಏರ್ಪೋರ್ಟಿಂದ ಅಂದರೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಏರ್ಕ್ರಾಫ್ಟಲ್ಲಿ, ಕನಸಲ್ಲಿ ಏನು ಬೀಳಬೇಕು, ಹೋಗಿ ಹೋಗಿ ಏರ್ಕ್ರಾಫ್ಟ್ ಬ್ಲಾಸ್ಟ್ ಆಗಿ ಕ್ರ್ಯಾಶ್ ಆಗಿ ಏನಪ್ಪ ಆಗುತ್ತೋ ಗೊತ್ತಿಲ್ಲ. ಅಲ್ಲಿ ನೋಡಿ, ಎಲ್ಲ ಆಗಲಿ ಬರೆದಿದ್ದಾರೆ ಇಲ್ಲಿಂದ ಡಿಪಾರ್ಚರ್ ಅಂತ. ಕೆಟ್ಟ ಕನಸು ಬಿದ್ದುಬಿಟ್ಟು ಈಗ ಒಂಥರ ಹೆದರಿಕೆ ಆಗಿಬಿಟ್ಟಿದೆ. ಏನು ಏರೋಪ್ಲೇನ್ ಹತ್ತೋದಾ ಬೇಡವಾ ಅಂದ್ಬಿಟ್ಟು, ಯಾಕಂದರೆ ಈ ಬೆಳಗ್ಗೆ ಬೆಳಗ್ಗೆ ನೋಡೋಂಥ ಕನಸುಗಳೇನಿರ್ತಾವಲ್ಲ, ಒಂದೊಂದು ಸರಿ ನಿಜ ಆಗುತ್ತೆ ಅಂತ ಹೇಳ್ತಾರಪ್ಪ. ಅದು ನೀವು ಹೇಳಬೇಕು, ಅದು ನಿಜ ಆಗುತ್ತೋ ಸುಳ್ಳಾಗುತ್ತೋ ಅಂತ. ಇವತ್ತಿನ ವಿಷಯದಲ್ಲಿ ಫಸ್ಟ್ ಟೈಮ್ ನಾನು ಈ ಕನಸು ಸುಳ್ಳಾಗಲಿ ಅಂತ ಬೇಡ್ಕೊತಾ ಇದ್ದೀನಿ. ಯಾಕಂದರೆ ಏರ್ ಕ್ರ್ಯಾಶ್ ಆಗಿರೋದು, ಏರ್ಕ್ರಾಫ್ಟ್ ಕ್ರ್ಯಾಶ್ ಆಗಿರೋದು ಬೆಳಗ್ಗೆ ಬೆಳಗ್ಗೆ, ಅದು ನಾವು ಹೋಗ್ತಾ ಇರುವಾಗ ಬೇಜಾರಾಗುತ್ತೆ, ತುಂಬ ಗಾಬರಿ ಕೂಡ ಆಗ್ತಾಯಿದೆ. ಏನು ಮಾಡೋಕ್ಕಾಗೋದಿಲ್ಲ, ಬಂದಿದ್ದೀವಿ. ಜನ ಜಾತ್ರೆನಪ್ಪ ಇಲ್ಲಿ, ಸಿಕ್ಕಾಪಟ್ಟೆ ಜನ ರೀ. ರೈಲ್ವೆ ಸ್ಟೇಷನ್ಗಿಂತ ಕಡೆಯಾಗಿ ಹೋಗಿದ್ಯಲ್ಲ ಸ್ವಾಮಿ, ವಿಚಿತ್ರ ಅನಿಸುತ್ತೆ. ಏನು ಬೆಳಗ್ಗೆ ಬೆಳಗ್ಗೆ ಇಷ್ಟೊಂದು ಜನ ಏರ್ಪೋರ್ಟಲ್ಲಿ ಎಲ್ಲೆಲ್ಲಿ ಹಾರಾಡೋಕೆ ಹೋಗ್ತಾರೋ ಏನು ಕಥೆನೋ ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ಹೌದು, ಬೆಂಗಳೂರು ಏರ್ಪೋರ್ಟು ತುಂಬ ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಅಂತ ಹೇಳ್ತಾ ಇದ್ದಾರೆ, ಅದು ನಿಜ ಅನಿಸ್ತಾ ಇದೆ. ಮೇ ಬಿ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಇಲ್ಲಿ ಕ್ಯೂ ಹಾಕಿದ್ದಾರಲ್ಲ, ಇಲ್ಲಿ ತೂಕ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಇಲ್ಲಿ ಒಂದು ವೇಯಿಂಗ್ ಮಷಿನ್ ಇದೆ. ಇಷ್ಟೇ ನೀವು ಒಂದು ಏರ್ಕ್ರಾಫ್ಟಲ್ಲಿ ಇಷ್ಟೇ ಲಗೇಜನ್ನು ತೊಗೊಂಡು ಹೋಗಬೇಕು ಅಂತ ಇಲ್ಲಿ ಏರ್ಕ್ರಾಫ್ಟ್ ಅವ್ರು ಹೇಳಿರ್ತಾರೆ. ಅದಕ್ಕೆ ನೀವೇನಾದರೂ ತೂಕ ಮಾಡೋಕ್ಕೆ ಆಗಿಲ್ಲ ಅಂದರೆ ಇಲ್ಲಿ ಬಂದು ನೀವು ತೂಕ ಮಾಡಿಕೊಂಡು ಮುಂದೆ ನೀವು ಎಂಟ್ರಿ ಕೊಡ್ಬೋದು. ಅಂದರೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮದೆಲ್ಲ ಡೀಟೇಲ್ಸ್ ಕೊಟ್ಬಿಟ್ಟು ನಿಮ್ಮ ಟಿಕೆಟನ್ನು ತೋರಿಸಿದರೆ ಮಾತ್ರ ನಿಮಗೆ ಇಲ್ಲಿ ಎಂಟ್ರಿ ಕೊಡ್ತಾರೆ. ಇಲ್ಲಿ ನಿಮಗೆ ATMsಗಳು ಕೂಡ ಇದೆ, ದುಡ್ಡು ತೆಗಿಬೇಕಂದ್ರೆ ಇಲ್ಲೂ ತೆಗಿಬೋದು. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನಿಜ ಹೇಳಬೇಕು ಅಂದರೆ. ಆದರೆ ಇನ್ನೂ ಜನ ಇಲ್ಲಿ ಮಾಸ್ಕ್ ಹಾಕ್ಕೊಂಡೇ ಓಡಾಡ್ತಾ ಇದ್ದಾರೆ, ಅದು ಒಳ್ಳೆಯದೇ ಅನಿಸುತ್ತೆ. ಯಾಕಂದರೆ ಕರೋನಾ ಹೋಗಿರ್ಬೋದು, ಆದರೆ ನಾವು ಹೊರದೇಶಕ್ಕೆ ಹೋಗುವಾಗ ಸ್ವಲ್ಪ ಮಾಸ್ಕ್ ಹಾಕ್ಕೊಂಡು ಓಡಾಡೋದು ಒಳ್ಳೆಯದು. ನೋಡಿ, ಇಲ್ಲೆಲ್ಲ ಬರುವಂತಹ ಈ ಏನೋ ಏರ್ ಹೋಸ್ಟೆಸ್ಗಳೇನಿದ್ದಾರೆ, ಪೈಲಟ್ಸ್ಗಳು, ಬೇರೆ ಬೇರೆ ಏರ್ಪ್ಲೇನ್ ಓಡಿಸುವಂತಹ ಈ ಏರ್ ಹೋಸ್ಟೆಸ್ಗಳು ಇಲ್ಲೆಲ್ಲ ಸಿಗ್ತಾರೆ ನಿಮಗೆ. ಅವರು ಕೂಡ ಇದ್ರ ಈ ಒಂದು ವೇ ಮಾರ್ಕ ಹೋಗಬೇಕಾಗತ್ತೆ. ನಮಗಿನ್ನೂ ಟೈಮ್ ಇತ್ತು, ಸೊ ನಾವೇನು ಮಾಡಿದ್ವಿ ಅಂದರೆ ಸ್ವಲ್ಪ ಹೊರಗೆ ಬಂದುಬಿಟ್ಟು ಏನೇನು ಹೊಸದಾಗಿ ಆಗಿದೆ ಏರ್ಪೋರ್ಟಲ್ಲಿ ನೋಡೋಣ ಅಂದ್ಬಿಟ್ಟು ಇತ್ತೀಚೆಗೆ ನೋಡೋಕೆ ಬಂದಿದ್ದೀವಿ. ಇಲ್ಲೆಲ್ಲ ಏನೇನೋ ಇಲ್ಲಿ ವೈನ್ ಶಾಪ್ಗಳು ಕೂಡ ಇದೆ, ಪೈಲಾಲ ಒಂಥರ ಮಾರ್ಕೆಟೇ ಆಗಿಬಿಟ್ಟಿದೆ ಇಲ್ಲಿ. ಒಂಥರ ನೋಡಿದರೆ ಎಲ್ಲ ಟೀ ಶರ್ಟ್ ಶಾಪ್ ಇದೆ. ಬೆಳಗ್ಗೆ ಬೆಳಗ್ಗೆ ಸ್ವಾಮಿ ನಾನು ಹೇಳ್ತಾ ಇದ್ದೀನಿ, ನೀವು ಟೈಮ್ ನೋಟ್ ಮಾಡ್ಕೊಳ್ಳಿ. ಈಗ ಈ ನನ್ನ ವಾಚ್ ಪ್ರಕಾರ ಇಲ್ಲಿ 4:20 4:20 ಆಗಿದೆ. ಸೊ ಇಲ್ಲಿ ನೋಡಿದರೆ ಎಲ್ಲ ಥರ ಒಂಥರ ಎಲ್ಲ ಕಡೆ ಬೆಂಗಳೂರಲ್ಲಿ ಮಲಗಿರ್ಬೋದು, ಆದರೆ ಇದು ಏರ್ಪೋರ್ಟ್ ಮಾತ್ರ ಇಲ್ಲಿ ಓಪನ್ ಆಗಿದೆ. ಒಂಥರ ಎಲ್ಲ ಮಾರ್ಕೆಟ್ ಗಿಜ್ಜಿ 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 ಅಂತ ಇದೆ. ಇಲ್ಲಿ ನೀವೇನಾದರೂ ಮಿಸ್ ಆಗಿದ್ದರೆ, ಏನಾದರೂ ತೊಗೊಳ್ಳುವಾಗ ತರದೇ ಹೋಗಿದಂಥ ಲಗೇಜಲ್ಲಿ ಮಿಸ್ ಆಗಿದ್ದರೆ ನೀವು ಇಲ್ಲಿ ಕೂಡ ಖರೀದಿ ಮಾಡ್ಬೋದು. ಇಲ್ಲಿ ನಿಮಗೆ ಎಲ್ಲ ಥರ ಇಲ್ಲಿ ನೋಡಿ, ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿದ್ದಾವೆ, ಹೋಟೆಲ್ಸ್ಗಳಿದ್ದಾವೆ, ಎಲ್ಲ ಥರ ಔಟ್ಲೆಟ್ಗಳು ನೀವು ಕಾಣ್ಬೋದು ಸ್ನೇಹಿತರೆ. ನಿಜಕ್ಕೂ ಒಂದು ಬೆಂಗಳೂರು ಏರ್ಪೋರ್ಟು ತುಂಬಾ ಫೇಮಸ್ ಆಗಿದೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಇಡೀ ಒಂದು ವರ್ಲ್ಡಲ್ಲಿ ಈಗ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ 3rd ಕಾಣುತ್ತೆ, 3rd ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ಫಸ್ಟು ಡೆಲ್ಲಿ ಬಾಂಬೆ ಇರ್ಬೋದು, ಗೊತ್ತಿಲ್ಲ. ಮೇ ಬಿ 2nd ಅಂತೂ ಕೆಲವರು ಹೇಳ್ತಾ ಇದ್ದಾರೆ. ಯಾಕಂದರೆ ಬೆಂಗಳೂರೀಗ ತುಂಬ ಹಾಟ್ ಸ್ಪಾಟ್ ಆಗಿಬಿಟ್ಟಿದೆ, ಅದರಲ್ಲಿ IT ಫೀಲ್ಡಿಂದ ತುಂಬ ಜನ ಹೋಗೋದು ಬರೋದು ಮಾಡ್ತಿದ್ದಾರೆ. ಇಲ್ಲಿ ನೀವು ಎಲ್ಲ ಸೆವೆರಿನ್ ಶಾಪ್ಗಳನ್ನು ಕೂಡ ನೋಡ್ಬೋದು, ಎಲ್ಲ ಆರ್ಟಿಫ್ಯಾಕ್ಟ್ಸ್ಗಳೆಲ್ಲ ಸಿಗುತ್ತೆ ನಿಮಗೆ. ನಾನು ಹೇಳಿದ್ನಲ್ಲ, ನೀವೇನಾದರೂ ಮನೆಯಿಂದ ಬರುವಾಗ ಏನಾದರೂ ಮಿಸ್ ಮಾಡಿದರೆ, ಅಥವಾ ನೀವು ಯಾರಾದರೂ ಗಿಫ್ಟ್ ಕೊಡಬೇಕು ಊರಿಗೆ ಹೋದ ಮೇಲೆ, ಅಥವಾ ಬೇರೆ ಊರಿಗೆ ಹೋದಾಗ, ಅಥವಾ ಬೇರೆ ದೇಶಕ್ಕೆ ಹೋದಾಗ ನೀವೇನಾದರೂ ಏನು ಖರೀದಿ ಮಾಡೋಕೆ ಆಗಿಲ್ಲ ಅಂದರೆ ಇಲ್ಲಿ ಬಂದುಬಿಟ್ಟು ಖರೀದಿ ಮಾಡಬಹುದು ಸ್ನೇಹಿತರೆ. ಯಾಕಂದರೆ ಅಷ್ಟೊಂದು ಬೆಳಗು ಬಿಟ್ಟಿದೆ, ಎಲ್ಲ ಕಡೆ ನೋಡಿದರೆ ಹಂಗೆ ಏನೋ ಫುಲ್ ಶೈನಿಂಗು. ಇಲ್ಲಿ ನೋಡಿ, ಈಗ ನಾವೇನು ಅಲ್ಲಿ ಇಳಿದು ಬಂದವಲ್ಲ, ಆ ಇಳಿದು ಬಂದಿಂದ ಈಗ ಡ್ರಾಪ್ ಮಾಡಿದ ತಕ್ಷಣ ಎಲ್ಲ ವೆಹಿಕಲ್ಸ್ಗಳು ಅಥವಾ ಟ್ಯಾಕ್ಸಿಗಳಾಗಲಿ, ನೀವು ಯಾರ ಜೊತೆ ಬಂದಿದ್ದೀರಾ, ಗಾಡಿಗಳಾಗಲಿ ಕಾರ್ಗಳಾಗಲಿ ಎಲ್ಲ ಇಲ್ಲಿಂದನೇ ಪಾಸ್ ಆಗಿ ಮುಂದೆ ಎಕ್ಸಿಟ್ ಆಗುತ್ತೆ. ವಾವ್, ಐ ಲವ್ ಬೆಂಗಳೂರು.
ಇಂಗ್ಲೀಷ್ದಲ್ಲಿ ಬರೆದಿದ್ದಾರೆ, ಕನ್ನಡದಲ್ಲಿ ಬರಿಬೋದಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ. ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಮೇ ಬಿ ಇಂಟರ್ನ್ಯಾಷನಲ್ ಪೀಪಲ್ಗೆ, ಇಂಟರ್ನ್ಯಾಷನಲ್ ಜನರು ಎಲ್ಲರಿಗೆ ಕನ್ನಡ ಅರ್ಥ ಆಗೋಕ್ಕಿಲ್ಲ, ಮೇ ಬಿ ದಟ್ ಇಸ್ ಎ ಡಿಫ್ರೆಂಟ್ ಕೇಸ್. ಬಟ್ ಏನಾಗಕ್ಕೆ ಇಲ್ಲಿ ಐ ಲವ್ ಒಂದು ಬೆಂಗಳೂರು ಅಂತ ಬರೆದಿದ್ದಾರೆ. ಎಷ್ಟೋ ಜನ ಬೆಂಗಳೂರು ಏರ್ಪೋರ್ಟ್ ಇಳಿದ ತಕ್ಷಣ ಇಲ್ಲಿ ಎಷ್ಟೋ ಜನ ಫೋಟೋಗಳನ್ನು ತೆಗೆದುಕೊಳ್ತಾರೆ, ನಾವು ಕೂಡ ತೊಗೊತೀವಿ ವಿಡಿಯೋ ಎಲ್ಲ, ಒಂದು ಫೋಟೋನು ಕೂಡ ತೊಗೋಬೇಕು. ಯಾಕಂದರೆ ನಿಜವಾಗಲೂ ಬೆಂಗಳೂರನ್ನು ನಾವು ತುಂಬಾ ಇಷ್ಟಪಡ್ತೀವಿ. ಏನೇ ಆಗಲಿ ನಾವು ಕನ್ನಡಿಗರು ನಮ್ಮ ಒಂದು ರಾಜಧಾನಿನ ಇಷ್ಟಪಡಲೇಬೇಕು. ನಿಜಕ್ಕೂ ನೋಡಿ ಎಷ್ಟು ಖುಷಿಯಾಗುತ್ತೆ ಅಂದರೆ ಬೆಂಗಳೂರು ಈ ಮಟ್ಟಕ್ಕೆ ಬೆಳೆದಿದೆ ಅಂತ. ಇಲ್ಲಿ ನೋಡಿ ಎಲ್ಲ ಥರದ ಔಟ್ಲೆಟ್ಗಳು, ತಿನಿಸಿ ಔಟ್ಲೆಟ್ಗಳು, ಸಬ್ವೇ ನಿಮಗೆ ಸಿಟಿಯಲ್ಲಿ ಕೂಡ ಸಿಗುತ್ತೆ, ಲೈಕ್ ಪಿಜ್ಜಾಟು, ಡಾಮಿನೋಸು, ಬರ್ಗರು, ಮ್ಯಾಕ್ಡೊನಾಲ್ಡ್ಸ್ ಇವೆಲ್ಲ ಸಿಗುತ್ತೆ. ಇಲ್ಲಿಯೂ ಕೂಡ ನಿಮಗೆ ಅದೇ ಸಿಗುತ್ತೆ. ಇಲ್ಲಿ ಬಂದರೆ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ ಸ್ನೇಹಿತರೆ, ಯಾವ ಟೈಮಲ್ಲಿ ಯಾವ ಒಂದು ಫ್ಲೈಟು ಡಿಪಾರ್ಚರ್ ಆಗ್ತಾ ಇರೋದು. ಇದೇ ಥರ ನಿಮಗೆ ಅರೈವಲ್ ಕೂಡ ಒಂದು ಇದೆ, ಅದನ್ನು ಆಮೇಲೆ ತೋರಿಸ್ತೀನಿ ಟೈಮ್ ಸಿಕ್ಕರೆ. ಇಲ್ಲಿ ನೋಡಿ ಬರೆದಿದ್ದಾರೆ ಎಲ್ಲ ಥರ, ಯಾವ ಫ್ಲೈಟು, ಯಾವ ಟೈಮು, ಎಷ್ಟು ಗಂಟೆಗೆ ಬರ್ತಾ ಇದೆ, ಒಂದು ವೇಳೆ ಡಿಲೇ ಆಗಿದ್ದರೆ ಅದು ಕೂಡ ಬರೆದಿದ್ದಾರೆ, ಅರೈವ್ ಆಗಿದ್ದರೆ ಅದು ಕೂಡ ಬರೆದಿದ್ದಾರೆ, ಆ ಏರ್ಲೈನ್ಸ್ ಡೀಟೇಲ್ಸ್ ಕೂಡ ಬರೆದಿದ್ದಾರೆ, ಟೈಮ್ ಬರೆದಿದ್ದಾರೆ, ನಿಮಗೆ ಡಿಪಾರ್ಚರ್ ಎಲ್ಲಿಗೆ ಹೋಗಬೇಕು ಅದನ್ನು ಕೂಡ ಬರೆದಿದ್ದಾರೆ. ವಾವ್, ಕೊನೆಗೂ ಧನ್ಯನಾದ್ನಪ್ಪ ಕರ್ನಾಟಕದಲ್ಲಿ ಇರೋದಕ್ಕೂ. ಕನ್ನಡದಲ್ಲಿ ಬರೆದಿದ್ದಾರೆ ಅಲ್ರಿ ಏರ್ಪೋರ್ಟಲ್ಲಿ, ಥ್ಯಾಂಕ್ಸ್ ಅಪ್ಪ. ಏನೇ ಇರಲಿ ಕನ್ನಡದಲ್ಲಿ ನೋಡಿಬಿಟ್ಟು ತುಂಬಾ ಖುಷಿಯಾಯಿತು. ಇಲ್ಲಿ ನೋಡಿ ಇದೆಷ್ಟು ಚೆನ್ನಾಗಿ ಬರೆದಿದ್ದಾರಪ್ಪ, ಎಲ್ಲ ಒಂದು ನಮ್ಮ ಲೋಕಲ್ ಜನಗಳಿಗೆ ಈಗಾದರೂ ಅರ್ಥ ಆಗುತ್ತೆ ಇಲ್ಲಿಂದ ಬಂದರೆ ಏನೇನು ವ್ಯವಸ್ಥೆ ಇದೆ ನೋಡಿ. ವಾರಣಾಸಿ, ಜಡ್ಡಾ, ಅಹಮದಾಬಾದ್, ಮುಂಬೈ, ಡೆಲ್ಲಿ, ವಿಶಾಖಪಟ್ಟಣಮ್ಮು, ಡೆಲ್ಲಿ, ತಿರುವನಂತಪುರಮ್ಮು, ಆಮ್ಸ್ಟರ್ಡಾಮು, ಮುಂಬೈ, ಡೆಲ್ಲಿ, ಎಲ್ಲ ಕಡೆ ಬರೆದಿದ್ದಾರೆ. ಇಂಗ್ಲೀಷಲ್ಲೂ ಬರೆದಿದ್ದಾರೆ ಬೋರ್ಡಿಂಗ್ ಯಾವ ಟೈಮು, ಏನು ಗೇಟ್ ಕ್ಲೋಸ್ ಆಗಿದೆಯೋ ಇಲ್ಲಂತ, ಅಥವಾ ಏನಾದರೂ ಫ್ಲೈಟ್ ಕ್ಯಾನ್ಸಲ್ ಆಗಿದೆಯೋ ಇಲ್ಲಂತ, ಹೊಸ ಗೇಟ್ ಇದೆ ಅಂತ ಅದು ಕೂಡ ಬರೆದಿದ್ದಾರೆ. ಸೆಕ್ಯೂರಿಟಿ ಚೆಕ್ ಆಗ್ತಿದ್ರೆ ಅದು ಕೂಡ ಬರೆದಿದ್ದಾರೆ. ಕಂಪ್ಲೀಟ್ ಔಟ್ಡೇಟೆಡ್ ಪಾ, ಅವು ಕಂಪ್ಲೀಟ್ಲಿ ಅಪ್ಡೇಟೆಡ್, ಸಾರಿ ಔಟ್ಡೇಟೆಡ್ ಅಲ್ಲ, ಅಪ್ಡೇಟೆಡ್ ಆಗಿರುತ್ತೆ. ಸೊ ನೀವು ಇಲ್ಲಿ ಬಂದುಬಿಟ್ಟು ನೀವು ನಮ್ಮ ಫ್ಲೈಟ್ ಡಿಲೇ ಆಗಿದ್ದಕ್ಕೆ ನಾನು ಸ್ವಲ್ಪ ಸುತ್ತಾಡ್ತಾ ಇದ್ದೀನಿ, ನಿಮಗೂ ಎಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ, ಅದೊಂದು ಒಳ್ಳೆಯದಾಯಿತು. ಯಾರಾದರೂ ಫಸ್ಟ್ ಟೈಮ್ ಏನಾದರೂ ಬರೋರಿದ್ದರೆ ಈ ಒಂದು ಮಾಹಿತಿ ನಿಮಗೆಲ್ಲ ಉಪಯೋಗ ಆಗುತ್ತೆ ಅಂದ್ಕೊತೀನಿ. ಮತ್ತು ಕನ್ನಡದಲ್ಲಿ ಒಂದ್ಸರಿ ಇಂಗ್ಲೀಷು, ಒಂದ್ಸರಿ ಕನ್ನಡ ಬರ್ತಾ ಇದೆ, ಎರಡೂ ಭಾಷೆ ಗೊತ್ತಿರೋರು ಅಥವಾ ಒಳ್ಳೆಯದಾಗುತ್ತೆ. ಸೊ ಇದೆಲ್ಲ ಡೀಟೇಲ್ಸ್ ಆದಮೇಲೆ ನಾವೇನಾದರೂ ಸ್ವಲ್ಪ ಟೀಗಿ ಕುಡಿಯೋಣ ಅಂತ ಬಂದ್ವಿ. ಡೆಲಿಕಸಿ ಆಫ್ ಸೌತ್ ಇಂಡಿಯಾ, ಎಸ್ ನೋಡಿ ಕನ್ನಡದಲ್ಲೂ ಕೂಡ ಬರೆದಿದ್ದಾರೆ. ಸೊ ಇಲ್ಲಿ ಎಲ್ಲ ಥರ ಇದೆ ನಿಮಗೆ ನೋಡಿ. ಇದು ಡಿಪಾರ್ಚರ್ ಅಂತ ಹೇಳಿದ್ನಲ್ಲ ನಾನು, ಡಿಪಾರ್ಚರ್ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ನಿಮಗೆ ಅರೈವಲ್ ಕೂಡ ಇದೆ. ಸೊ ಅದನ್ನು ನಿಮ್ಗೆ ತೋರಿಸ್ತೀನಿ ಮುಂದ್ಗಡೆ. ಸೊ ಇಲ್ಲಿ ಡಿಪಾರ್ಚರ್ ಅಂದರೆ ನಿರ್ಗಮನ ಆಗೋದು. ಇಲ್ಲಿಂದ ನೀವು ಬೇರೆ ದೇಶಕ್ಕೆ ಅಥವಾ ಬೇರೆ ಊರಿಗೆ ಹೋಗಬೇಕು ಅಂದರೆ ಈ ಒಂದು ಗೇಟ್ ಮೂಲಕ ನೀವು ಹೋಗಬೇಕು. ಇಲ್ಲಿ ಫುಲ್ ಸೆಕ್ಯೂರಿಟಿ ಚೆಕ್ ಆಗುತ್ತೆ. ಇಲ್ಲಿ ನಾಲ್ಕೈದು ಗೇಟ್ ಇದ್ದಾವೆ, ಒಂದೇ ಗೇಟ್ ಅಂತೆಲ್ಲ, ನಾಲ್ಕೈದು ಗೇಟ್ ಇದ್ದಾವೆ ಎಲ್ಲರೂ. ಯಾಕಂದರೆ ಅಲ್ಲಿ ಮೊದಲು ನಿಮ್ಮ ಪಾಸ್ಪೋರ್ಟನ್ನು ಅಥವಾ ನಿಮ್ಮ ವ್ಯಾಲಿಡ್ ಐಡೆಂಟಿ ಕಾರ್ಡನ್ನೆಲ್ಲ ಚೆಕ್ ಮಾಡಿ ಆಮೇಲೆ ಮೊದಲು ಮೇಲಾಗಿ ನಿಮ್ಮ ಟಿಕೆಟನ್ನು ಚೆಕ್ ಮಾಡ್ತಾರೆ. ಅದೆಲ್ಲ ಚೆಕ್ ಆದಮೇಲೆ ನಿಮಗೆ ಎಂಟ್ರಿ ಸಿಗುತ್ತೆ. ಬರೀ ಹೊರಗಿನಿಂದ ಬಂದುಬಿಟ್ಟು ಸಿ ಆಫ್ ಮಾಡೋರಿಗೆಲ್ಲ ಎಂಟ್ರಿ ಕೊಡೋದಿಲ್ಲ ಅಲ್ಲಿ, ಬರೀ ಪ್ಯಾಸೆಂಜರ್ಗಳಿಗೆ ಮಾತ್ರ ಎಂಟ್ರಿ ಸಿಗುತ್ತೆ. ಸ್ನೇಹಿತರಲ್ಲಿ ದೂರ ಕಾಣ್ತಾ ಇದೆಯಲ್ಲ, ಅದು ಅರೈವಲ್ಲು. ಅಲ್ಲಿ ಹೊರಗ ದೇಶದಿಂದ ಅಥವಾ ಬೇರೆ ಕಡೆಯಿಂದ ಬರೋರು ಬೆಂಗಳೂರಿಗೆ, ಕರ್ನಾಟಕಕ್ಕೆ ಬರೋರು ಇಲ್ಲಿ ಆ ಒಂದು ಗೇಟ್ ಮೂಲಕ ಬರ್ತಾರೆ. ಅಲ್ಲೆಲ್ಲ ನಿಮಗೆ ಕಸ್ಟಮ್ ವೆರಿಫಿಕೇಷನ್ನು, ಎಲ್ಲ ಇಮಿಗ್ರೇಷನ್ ವೆರಿಫಿಕೇಷನ್ನು ಎಲ್ಲ ಆದಮೇಲೆ ಮಾತ್ರ ನಿಮಗೆ ಬಿಡ್ತಾರೆ. ಇದು ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಗೆ, ಲೋಕಲ್ ಪ್ಯಾಸೆಂಜರ್ಗೆಲ್ಲ ಕಸ್ಟಮ್ಸ್ ಎಲ್ಲ ಇರೋದಿಲ್ಲ. ಅವ್ರು ನೇರವಾಗಿ ಬರ್ಬೋದು, ನೇರವಾಗಿ ಎಂಟ್ರಿ ಕೊಡ್ಬೋದು. ಯಾಕಂದರೆ ಅವರಿಗೆ ಪಾಸ್ಪೋರ್ಟ್ ಏನು ತೋರಿಸೋದು ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ವೇಟಿಂಗ್ ರೂಮ್ ಥರ, ಒಂಥರ ಏನು ಬಸ್ ಸ್ಟಾಪಲ್ಲಿ ಅಥವಾ ರೈಲ್ವೆ ಸ್ಟೇಷನ್ಗಳಲ್ಲಿ ವೇಟಿಂಗ್ ಇರುತ್ತಲ್ಲ, ಅಂಥವ್ರು ಬಿಡೋಕೆ ಬಂದವರು ಇಲ್ಲಿ ಬಂದುಬಿಟ್ಟು ವೇಟ್ ಮಾಡ್ಬೋದು ಅಥವಾ ಅವ್ರು ಕಾಯ್ಬೋದು. ಯಾಕಂದರೆ ಒಂದೊಂದ್ಸರಿ ಏನಾಗುತ್ತೆ ಗೊತ್ತಾಗೋದಿಲ್ಲ ನಮಗೆ, ಫ್ಲೈಟ್ಗಳೆಲ್ಲ ಲೇಟಾಗಿ ಹೋಗಿರ್ತವೆ. ಸೊ ಆ ಟೈಮಲ್ಲಿ ಇಲ್ಲಿ ಬಂದು ಕೂತ್ಕೊಂಡು ಸ್ವಲ್ಪ ನೀವು ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಇಲ್ಲ ನಿಮಗೆ ಟೈಮ್ ಇತ್ತು ಅಂದರೆ ನಂತರ ಆರಾಮಾಗಿ ಸ್ವಲ್ಪ ಓಡಾಡಿಕೊಂಡು ತೋರಿಸ್ಬೋದು ಎಲ್ಲ ಏನೇನು ಇದೆ ಅಂದ್ಬಿಟ್ಟು. ಅದೇ ಕೆಲಸ ನಾನು ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಮುಂದೆ ಹೋಗ್ತಾ ಇದ್ದರೆ ಅಲ್ಲಿ ಗೇಟ್ ಕಾಣ್ತಾ ಇದ್ದಿಲ್ಲ, ಅಲ್ಲಿ ತುಂಬ ಜನ ಜಾಸ್ತಿ ಇದ್ದಾರೆ. ಯಾಕೆ ಹೇಳಿ, ಎಲ್ಲ ತುಂಬ ಜನ ಬರ್ತಾ ಇದ್ದಾರೆ ಹೊರಗಿಂದ. ಹೊರಗಿಂದ ಬರೋರಿಗೆಲ್ಲ ಏನಾಗುತ್ತೆ ಅಂದರೆ ಅಲ್ಲಿ ಕಾಯ್ತಿರ್ತಾರೆ ಜನ, ತಮ್ಮ ಪೇರೆಂಟ್ಸ್ಗಳು, ಫ್ಯಾಮಿಲಿ ಮೆಂಬರ್ಸು ಅಥವಾ ಫ್ರೆಂಡ್ಸು, ಓ ಎಷ್ಟೋ ದಿನ ಆದಮೇಲೆ ಬರ್ತಾ ಇದ್ದಾನಪ್ಪ, ಹೋಗಿ ಅವನ್ನ ಪಿಕಪ್ ಮಾಡ್ಕೊಂಬರೋಣ ಅಂತ ಬಂದವ್ರಿಗೆ ಇಲ್ಲಿ ಒಂದು ಜಾಗ ಇದೆ. ಸೊ ಇಲ್ಲಿ ನಿಮಗೆ ಆ ಬ್ಯಾರಿಕೇಡ್ ಇದೆ, ಆ ಬ್ಯಾರಿಕೇಡಿಂದ ಮುಂದೆ ಹೋಗೋಕ್ಕಾಗಲ್ಲ, ಹೊರಗಡೆ ನಿಂತು ನೀವು ಎಲ್ಲ ನೀವು ವೆಲ್ಕಮ್ ಮಾಡ್ಬೋದು. ಕೆಲವೊಬ್ಬರು ಏನಾಗುತ್ತೆ, ಇಲ್ಲೂ ನಾನು ಹೇಳಿದ್ನಲ್ಲ ನೋಡಿ, ಅರೈವಲ್ ಬೋರ್ಡ್ ಹಾಕಿದಾರಲ್ಲ, ಇಲ್ಲೂ ಕೂಡ ಇಲ್ಲ ಡೀಟೇಲ್ಸ್ ಇರುತ್ತೆ. ಅದು ಡಿಪಾರ್ಚರ್ ಆಗಿದ್ದರೆ ಇಲ್ಲಿ ಅರೈವಲ್, ಯಾವ ಟೈಮಲ್ಲಿ ಯಾವ ಒಂದು ಫ್ಲೈಟ್ ಬರ್ತಾ ಇದೆ, ಯಾವ ಒಂದು ಜಾಗದಲ್ಲಿ ನಿಂತ್ಕೊಂಡಿದೆ, ನಮ್ಮಲ್ಲಿ ಈ ಸ್ಟೇಷನಲ್ಲಿ ಹೋದಾಗ ಪ್ಲಾಟ್ಫಾರ್ಮ್ ಅಂತೀವಲ್ಲ, ಮೇ ಬಿ ಅದೇ ಥರ ಇಲ್ಲೂ ಕೂಡ ಆ ಜಾಗಗಳನ್ನ ಒಂದು ಡೆಸಿಗ್ನೇಟ್ ಮಾಡಿರ್ತಾರೆ. ಅದೇ ಜಾಗಕ್ಕೆ ಬಂದುಬಿಟ್ಟು ಏರೋಪ್ಲೇನ್
ವಿಮಾನಗಳು ಕೂಡ ಬಂದು ನಿಲ್ತವೆ, ಫ್ಲೈಟ್ಗಳು ಬಂದು ಕೂಡ ನಿಲ್ತವೆ. ಸೊ ಎಲ್ಲ ಜನ ಬರ್ತಾ ಇದ್ದಾರೆ ನೋಡಿ, ಇವರೆಲ್ಲ ಇಮಿಗ್ರೇಷನ್ ಮುಗಿಸ್ಕೊಂಡು ಎಲ್ಲೆಲ್ಲ ಬಂದಿದ್ದಾರೆ, ಜನ ಇಲ್ಲಿ ಕಾಯ್ತಾ ಇದ್ದಾರೆ ಕೂಡ. ಸೊ ಈ ಥರ ಏರ್ಪೋರ್ಟ್ನ ಒಂದು ಸಿನಾರಿಯೋ ನಿಜಕ್ಕೂ ಬೆಳಗ್ಗೆ ಬೆಳಗ್ಗೆ ಈಗ ಒಂದು 4:45 ಆಗೋಗಿದೆ. ಹಿಂಗೆ ಸೀನ್ ಇದೆ ಇಲ್ಲಿ. ಕೊನೆಗೂ ನಾವೀಗ ನಮ್ಮ ಸ್ನೇಹಿತರಿಗೆ ಬಾಯ್ ಬಾಯ್ ಹೇಳೋ ಒಂದು ಸಮಯ ಬಂತು. ಇಲ್ಲೆಲ್ಲ ಎಕ್ಸಿಟ್ ಆಗ್ತಾ ಇದ್ದಾರೆ ಈಗ. ಸೊ ಅವರು ಕೂಡ ಇಲ್ಲಿಂದನೇ ಎಕ್ಸಿಟ್ ಆಗ್ತಾ ಇದ್ದಾರೆ. ನಮ್ಮ ಫ್ಲೈಟ್ ಈಗ 6:30 ಇದೆ ಇಲ್ಲಿಂದ. ಸೊ ಆ ಫ್ಲೈಟ್ ಮೂಲಕ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಕೆಲವೊಂದು ವಿಷಯಗಳಿದೆ, ಕೆಲವೊಂದು ಸೆಮಿನಾರ್ ನಡೀತಾ ಇದೆ. ಆ ಒಂದು ಸೆಮಿನಾರನ್ನು ಅಟೆಂಡ್ ಮಾಡೋಕ್ಕೆ ನಾನು ನನ್ನ ಸ್ನೇಹಿತ ಇಬ್ಬರು ಸೇರಿ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಆ ಬೆಳಗ್ಗೆ ಬೆಳಗ್ಗೆ ಒಂದು ಕೆಟ್ಟ ಕನಸು ಬಿದ್ದಿದೆ, ಅದು ನಿಜ ಆಗಬಾರ್ದು ಅಂತ ನಾನು ಬಿಡ್ಕೊತೀನಿ ದೇವರಲ್ಲಿ, ಅಷ್ಟೇ ಪ್ರಾರ್ಥನೆ. ಅಲ್ಲಿ ಹೋದ ಮೇಲೆ ಏನೇನಾಗುತ್ತೆ, ಫ್ಲೈಟ್ ಯಾವ ಥರ ಇದೆ, ಫ್ಲೈಟ್ ಹತ್ತಿದಾಗ ಏನೇನು ಒಳಗಡೆ ಯಾವ ಥರ ಇದೆ, ಬೆಂಗಳೂರು ಒಳಗಡೆ ಏರ್ಪೋರ್ಟ್ ಹೇಗಿದೆ, ಅದರ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋಲಿ ಕೊಡ್ತೀನಿ. ಸೊ ಕಾಯ್ತಾ ಇರಿ, ನೋಡ್ತಾ ಇರಿ, ಈ ಒಂದು ಚಾನಲನ್ನು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಸ್ನೇಹಿತರೆ.